धर्मभूमि वारता सारुतिहुदुजनहिता विश्वशान्ति गागितुडीव सकलरिङ्गे स्वागता धर्मभूमि वारता ಸಾರುತಿ ಹೋದು ಜನಹಿ ವಿಶ್ವಶಾಂತಿ ದಾಗಿ ತೂಡಿವ ಸಕಲರಿಂಗೇ ಸ್ವಾಗತ ಧರ್ಮ ಭೂಮಿ ಧರ್ಮ ಭೂಮಿ ಧರ್ಮ ಭೂಮಿ ಭಾರತ ನಮಸ್ತೆ ಮಕ್ಳೇ ನಮಸ್ತೆ ಹತ್ತನೇ ತರಗತಿಯ ನಲ್ಮೆಯ ವಿದ್ಯಾರ್ಥಿಗಳಿಗೆ ಈ ದಿನದ ರೇಖಾ ಗಣಿತದ ಅವಧಿಗೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ ಮಕ್ಕಳೇ ತಾವೆಲ್ಲರೂ ರೆಡಿ ಇದ್ದೀರಾ ಸಿದ್ಧರಿದ್ದೀರಾ ಪೆನ್ನು ಪುಸ್ತಕ ಎಲ್ಲ ಇಟ್ಕೊಂಡು ತಾವೆಲ್ಲರೂ ಕಾಯ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ ಸ್ಟಾರ್ಟ್ ಮಾಡೋಣ ಮಕ್ಕಳೇ ನಾವು ಈ ತ್ರಿಭುಜಗಳು ಅನ್ನೋ ಅಧ್ಯಾಯದಲ್ಲಿ ಇದು ಏಳನೇ ಅವಧಿಯಾಗಿದೆ ಇವತ್ತಿನ ದಿವಸ ನಾವು ನಿಮಗೆ ಏನೆಲ್ಲ ತಿಳಿಸ್ಕೊಡ್ತೀವಿ ನಾನು ಹೇಳೋಕ್ಕಿಂತ ಮುಂಚೆ ಒಂದು ಸರಿ ಹಿಂದಿನ ತರಗತಿಯಲ್ಲಿ ಏನು ಪಾಠ ಆಗಿದೆ ಒಂದು ಸರಿ ಜ್ಞಾಪಕ ಮಾಡ್ಕೊಳೋಣ ನೋಡ್ತೀರಾ ಏನೇನು ಪಾಠ ಆಗಿದೆ ಹೇಳಿ ಜ್ಞಾಪಿಸ್ಕೊಳ್ಳಿ ಒಂದು ಸರಿ ಸಮರೂಪ ತ್ರಿಭುಜಗಳಿಗೆ ಸಂಬಂಧಪಟ್ಟಿರೋ ಹಾಗೆ ಈ ವಿಸ್ತೀರ್ಣ ಇದೆ ನೋಡಿ ಅವಳಿಗೆ ಸಂಬಂಧಪಟ್ಟಂಥ ಒಂದು ಭಾಳ ಮುಖ್ಯವಾದ ಪ್ರಮೇಯ ಇತ್ತು ಜ್ಞಾಪಕಕ್ಕೆ ಬರ್ತಾ ಇದೆಯಾ ಪ್ರಮೇಯ ಎರಡು ಪಾಯಿಂಟ್ ಆರು ಅದನ್ನು ಕಳೆದ ಕ್ಲಾಸಲ್ಲಿ ಮಾಡಿದ್ವಿ ಅದ್ರ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಆ ಉದಾಹರಣೆ ಒಂಬತ್ತನ್ನು ಕೂಡ ಅರ್ಥ ಮಾಡ್ಕೊಂಡಿದ್ವಿ ಜ್ಞಾಪಕಕ್ಕೆ ಇದೆಯಾ ಈ ಪ್ರಮೇಯವನ್ನು ತಾವುಗಳು ಕನಿಷ್ಠ ಅಂದರೆ ಐದು ಬಾರಿಯಾದರೂ ಅಭ್ಯಾಸ ಮಾಡಿರ್ಬೇಕು ಮಕ್ಕಳೇ ಆಗ ನಮಗೆ ಈ ಪ್ರಮೇಯ ನಮ್ಮದಾಗತ್ತೆ ನೀವು ಮಾಡಿರ್ತೀರಾ ಅಂತ ಹೇಳಿ ನಾವು ನಂಬಿದ್ದೀವಿ ಅದ್ರ ಜೊತೆಗೆ ನಾವು ಕಳೆದ ಕ್ಲಾಸ್ನಲ್ಲಿ ಇನ್ನೂ ಒಂದು ಒಳ್ಳೆಯ ವಿಷಯ ಬಗ್ಗೆ ಚರ್ಚೆ ಮಾಡಿದ್ವಿ ಪೈಥಾಗ್ರಸ್ ಪ್ರಮೇಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾವು ಮಾಡಿ ಕಲೆಕ್ಟ್ ಮಾಡಿದ್ವಿ ಮತ್ತು ಚಟುವಟಿಕೆಯನ್ನು ಕೂಡ ಮಾಡಿದ್ವಿ ಇದೆಲ್ಲ ಜ್ಞಾಪಿಸ್ಕೋತಾ ಇದ್ದೀರಲ್ವಾ ಹೌದು ಇದನ್ನೆಲ್ಲ ಅರ್ಥ ಮಾಡಿಕೊಂಡಿದ್ವಿ ಮತ್ತು ನಾವು ಒಂದಿಷ್ಟು ಮನೆಗೆಲಸವನ್ನು ಕೂಡ ಕೊಟ್ಟಿದ್ವಿ ಏನು ಹೇಳಿ ಮನೆಗೆಲಸ ಎರಡು ಪಾಯಿಂಟ್ ನಾಲ್ಕು ಅಭ್ಯಾಸದಲ್ಲಿ ಒಂಬತ್ತು ಲೆಕ್ಕಗಳಿದೆ ಅಲ್ವಾ ಅದನ್ನೆಲ್ಲ ಅಚ್ಚುಕಟ್ಟಾಗಿ ಅರ್ಥ ಮಾಡಿಕೊಂಡು ಒಂದು ಸರಿ ಬರೀರಿ ಅಂತ ನಾವು ನಿಮ್ಗೆ ಹೇಳಿದ್ವಿ ನೀವೆಲ್ಲರೂ ಬರೆದಿರ್ತೀರಿ ಅಂತ ನಾವಂತಕ್ಕೂ ನಂಬಿದ್ದೀವಿ ಮಕ್ಕಳೇ ಅದನ್ನು ಅರ್ಥ ಮಾಡ್ಕೊಂಡು ಬರೀರಿ ಅಂತ ನಿಮಗೆ ತಿಳಿಸಿದ್ವಿ ನಾವು ಹಾಗಾದರೆ ಇವತ್ತಿನ ಅವಧಿಯಲ್ಲಿ ನಾವೇನು ಮಾಡ್ತೀವಿ ಗೊತ್ತಾ ನಿಮಗೆ ನಿಮಗೆಲ್ಲ ಗೊತ್ತಿದೆ ಅಂತ ಕಾಣುತ್ತೆ ಪೈಥಾಗರಸ್ ಪ್ರಮೇಯಕ್ಕೆ ಸಾಧನೆ ಅಂದರೆ ಪ್ರೂಫನ್ನು ಇವತ್ತು ನಾವು ವಿಚಾರ ಮಾಡೋಕ್ಕೆ ಇದ್ದೀವಿ ಅಷ್ಟೇ ಇಲ್ಲ ಅದರ ವಿಲೋಮ ಕೂಡ ಅಂದರೆ ಕಾನ್ವರ್ಸನ್ನು ಕೂಡ ಇವತ್ತು ನಾವು ಅರ್ಥ ಮಾಡ್ಕೊಳ್ತಾ ಇದ್ದೀವಿ ಅದರ ಅದಕ್ಕೆ ಸಂಬಂಧಪಟ್ಟಂಥ ಮಾದರಿ ಲೆಕ್ಕಗಳೇನಿದೆ ಅಭ್ಯಾಸದ ಲೆಕ್ಕಗಳೇನಿದೆ ಇವುಗಳೆಲ್ಲ ನೋಡೋಣ ಮಕ್ಕಳೇ ನಾವು ಪೈಥಾಗ್ರಸ್ ಪ್ರಮೇಯ ಮಕ್ಕಳೇ ಅದನ್ನು ನಮ್ಮ ಪಠ್ಯಪುಸ್ತಕದಲ್ಲಿ ಪ್ರಮೇಯ ಎರಡು ಪಾಯಿಂಟ್ ಎಂಟು ಅಂತ ಕೊಟ್ಟಿದ್ದಾರೆ ಎರಡು ಅಂದರೆ ಅದು ಅಧ್ಯಾಯದ ಸಂಖ್ಯೆ ಮಕ್ಕಳೇ ಅದರಲ್ಲಿ ಎಂಟನೇ ವಿಚಾರ ಅಂಥೇಳಿ ನೀವಾದರೂ ಕೂಡ ಅರ್ಥ ಮಾಡ್ಕೊಳ್ಳಿ ಪೈಥಾಗ್ರಸ್ ಪ್ರಮೇಯವನ್ನು ಯಾವ ರೀತಿ ನಿರೂಪಿಸೋದು ಮಕ್ಕಳೇ ಜ್ಞಾಪಿಸ್ಕೊಳ್ಳಿ ಅದಕ್ಕೆ ನೋಡಿ ನಿಮಗೆ ಸಹಾಯ ಆಗಲಿ ಅಂಥೇಳಿ ನಾಲ್ಕು ಮೂಲೆಯಲ್ಲೂ ಕೂಡ ಲಂಬಕೋನ ತ್ರಿಭುಜಗಳು ಬರ್ತಾ ಇದೆ ಅವುಗಳ ಮೇಲೆ ವರ್ಗಗಳನ್ನು ಕೂಡ ರಚನೆ ಮಾಡಿದೆ ಹೇಳ್ತೀರಾ ಪ್ರಯತ್ನ ಮಾಡ್ತೀರಾ ಸ್ಟಾರ್ಟ್ ಹೇಗೆ ಸ್ಟಾರ್ಟ್ ಮಾಡೋಣ ಅಂತಂದರೆ ನೋಡಿ ಒಂದು ತ್ರಿಭುಜದಲ್ಲಿ ಅಂತ ಬರೆದಿದ್ದೀವಿ ಸರಿನಾ ಯಾವ ತ್ರಿಭುಜ ಅಂತ ಹೇಳಬೇಡುವ ಯಾವ ತ್ರಿಭುಜ ಅಂತ ಹೇಳೋಣ ನಾವು ಇವಾಗ ಹೌದು ಇದು ಲಂಬಕೋನ ತ್ರಿಭುಜದಲ್ಲಿ ಮಾತ್ರ ಹಾಗಾಗಿ ಒಂದು ಲಂಬಕೋನ ತ್ರಿಭುಜದಲ್ಲಿ ಅಂತಲೇ ಪ್ರಾರಂಭ ಮಾಡಬೇಕು ಏನಾಗಿರುತ್ತೆ ಲಂಬಕೋನ ತ್ರಿಭುಜದಲ್ಲಿ ಯಾವ ಬಾಹು ತಗೋಬೇಕು ವಿಕರ್ಣ ವಿಕರಣದ ಮೇಲೆ ಏನು ಮಾಡಬೇಕು ಏನನ್ನ ಹೇಳ್ಕೋಬೇಕು ನಾವು ಒಂದು ವರ್ಗವನ್ನು ರಚಿಸ್ಕೋಬೇಕು ರಚಿಸ್ಕೊಂಡ್ರೆ ಅದು ಯಾವುದಕ್ಕೆ ಸಮವಾಗಿರುತ್ತೆ ಅಂದರೆ ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಅಲ್ವಾ ವರ್ಗಗಳ ಮೊತ್ತಕ್ಕೆ ಅದೇನಾಗಿರುತ್ತೆ ಸಮ ಆಗಿರುತ್ತೆ ಮಕ್ಕಳೇ ಅದು ಹೌದಾ ಇದನ್ನೇ ನಾವು ಸಾಮಾನ್ಯ ನಿರೂಪಣೆ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ ಇದನ್ನು ಜನರಲ್ ಎನನ್ಸಿಯೇಷನ್ ಅಂತ ಕರೀತಾರೆ ಹಾಗಾದರೆ ಇದನ್ನು ಈ ಪ್ರಮೇಯವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಾವೀಗ ಒಂದು ಸಣ್ಣದೊಂದು ಚಟುವಟಿಕೆ ಮಾಡೋಣ ಮಕ್ಕಳೇ ಆ ಚಟುವಟಿಕೆ ಹೆಸರೇನಪ್ಪ ಅಂದರೆ ಪೆರಿಗಲ್ಸ್ ಡಿಸಕ್ಷನ್ ಅಂತ ಹೇಳಿ ಮಕ್ಕಳೇ ಈತ ಬ್ರಿಟಿಷ್ನ ದೇಶದವರು ಅಮಿಚೂರ್ ಮ್ಯಾಥಮ್ಯಾಟಿಷಿಯನ್ ಅಂತ ಕರೀತಾರೆ ನೋಡಿ ಆತ ಎಷ್ಟು ಚೆನ್ನಾಗಿ ಯೋಚನೆ ಮಾಡಿದ್ದಾರೆ ಅಂದರೆ ನಾನೀಗ ಒಂದು ಆ್ಯಕ್ಟಿವಿಟಿಯನ್ನು ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ ನಿಮಗೆ ಕಾಣಿಸ್ತಾ ಇದೆಯಾ ಇದು ಒಂದು ಲಂಬಕೋನ ತ್ರಿಭುಜ ಈ ಡೀಪ್ ಬ್ಲೂ ಕಲರಲ್ಲಿ ಕಾಣಿಸ್ತಾ ಇದೆಯಾ ಇದು ಲಂಬ ಕೋನ ತ್ರಿಭುಜ ಇದು ನೋಡಿ ಈ ಕೋನವೇ ತೊಂಬತ್ತು ಡಿಗ್ರಿ ಇರತಕ್ಕಂಥದ್ದು ಹೌದಾ ಈಗೇನು ಮಾಡಿದರೆ ಈ ವಿಕರಣದ ಮೇಲೆ ಒಂದು ಚೌಕ ಒಂದು ವರ್ಗವನ್ನು ರಚಿಸ್ಕೊಳ್ಳಿ ಅದೇ ರೀತಿ ಈ ಬಾಹು ಮೇಲೂ ಒಂದು ಚೌಕವನ್ನು ತಗೊಳ್ಳಿ ಈ ಪುಟ್ಟ ಬಾಹು ಮೇಲೂ ಒಂದು ಚೌಕ ತಗೊಳ್ಳಿ ಈಗ ಏನಂತ ಅವ್ರು ಹೇಳ್ತಾರೆ ಅರ್ಥ ಪೈತಾಗ್ರಸ್ ಪ್ರಮಿ ಏನು ಹೇಳುತ್ತೆ ಅಂದರೆ ಈ ವರ್ಗದ ವಿಸ್ತೀರ್ಣ ಈ ವರ್ಗದ ವಿಸ್ತೀರ್ಣ ಇವೆರಡನ್ನು ಕೂಡಿಬಿಟ್ರೆ ಈ ವರ್ಗದ ವಿಸ್ತೀರ್ಣ ಬರುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಆ ಪೆರಿಗಲ್ ಯಾವ ರೀತಿ ಯೋಚನೆ ಮಾಡಿದ್ದಾರೆ ಅಂದರೆ ನೋಡಿ ಈ ರೀತಿ ನಾಲ್ಕು ಸರ್ವಸಮ ಚತುರ್ಭುಜಗಳನ್ನು ಸಹಾಯ ತಗೋತಾರೆ ಮತ್ತು ಒಂದು ಚೌಕವನ್ನು ತೆಗೆದುಕೊಳ್ತಾರೆ ಈ ರೀತಿ ತಗೊಂಡು ಇದನ್ನು ಪ್ರಾಕ್ಟಿಕಲ್ಲಾಗಿ ನಮಗೆ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತಾ ಇದ್ದಾರೆ ಈಗ ನಾವು ಅದನ್ನು ಮಾಡೋಣ ಇವಾಗ ನೀವು ನೋಡಿ ಇದನ್ನು ನಂತರ ನೀವು ಕೂಡ ಕೆ ಜಿ ಕಾರ್ಡ್ಬೋರ್ಡಲ್ಲಿ ಕಟ್ ಮಾಡಿಕೊಂಡು ಮಾಡ್ಬೋದು ಈಗ ಒಂದು ಆ ಚತುರ್ಭುಜವನ್ನು ಈ ರೀತಿ ಇಟ್ಕೊಡೋಣ ಇದು ಒಂದು ಇಟ್ಕೊಂಡಿದ್ದಾಯಿತು ಇನ್ನೊಂದು ಪೀಸ್ ತಗೋತೀನಿ ನೋಡಿ ಅದನ್ನು ಹೀಗೆ ಇಟ್ಕೊಂಬಿಡಿ ಅದನ್ನು ಆಯಿತಾ ನೆಕ್ಸ್ಟು ಇನ್ನೂ ಒಂದು ಪೀಸ್ ಇದೆಯಲ್ಲ ಅದನ್ನು ಹೀಗೆ ಜೋಡಿಸ್ಕೊಳ್ಳಿ ಮಕ್ಕಳೇ ಕಾಣಿಸ್ತಾ ಇದ್ದೀನಿ ನಿಮಗೆ ಕಡೆಯದಾಗಿ ಇನ್ನೊಂದು ಪೀಸ್ ಇದೆ ಅದನ್ನು ಈ ರೀತಿ ಇಟ್ಬಿಟ್ರೆ ಈ ನಾಲ್ಕು ಚತುರ್ಭುಜಗಳು ಸೇರಿ ನೋಡಿ ಈ ಒಂದು ವರ್ಗದ ವಿಸ್ತೀರ್ಣಕ್ಕೆ ಸಮ ಆಗೋಯಿತು ಇನ್ನು ಈ ಚೌಕದ ವಿಸ್ತೀರ್ಣಕ್ಕೆ ನೋಡಿ ಅದಕ್ಕೆ ಸರಿಯಾಗಿ ಆ ವಿಸ್ತೀರ್ಣ ಇರತಕ್ಕಂಥ ಒಂದು ಚೌಕವನ್ನು ಕಟ್ ಮಾಡಿ ಇಟ್ಕೊಂಬಿಟ್ಟಿದ್ದೀವಿ ಈಗ ನಿಜವಾಗಲೂ ಪೈತಾಗ್ರಸ್ ಪ್ರಮೇಯ ಸತ್ಯವಾಗಿದ್ದರೆ ಈ ನಾಲ್ಕು ಈ ನಾಲ್ಕು ಚತುರ್ಭುಜಗಳು ಮತ್ತು ಈ ವರ್ಗ ಇವೆರಡನ್ನು ಸೇರಿಸ್ಬಿಟ್ರೆ ಈ ವರ್ಗ ಬಂದ್ಬಿಡ್ಬೇಕಲ್ಲ ವಿಸ್ತೀರ್ಣ ಬರಬೇಕಲ್ವೇ ಹಾಗಾದರೆ ಈ ನಾಲ್ಕನ್ನು ತೆಗೆದು ಇಲ್ಲಿ ಜೋಡಿಸ್ತಾ ಬರ್ತೀನಿ ಆಮೇಲೆ ಈ ಪೀಸನ್ನು ತೆಗೆದುಕೊಳ್ಳೋಣ ಈಗ ಒಂದೊಂದೊಂದೊಂದಾಗೆ ತೆಗಿತಾ ಬರ್ತೀನಿ ಮಕ್ಕಳೀಗ ಫಸ್ಟ್ ಇದೊಂದು ಯಾವ ಪೀಸ್ ಬೇಕಾದ್ರೂ ತಗೊಳ್ಳೋಣ ಅದನ್ನು ಈ ರೀತಿಯ ಇಲ್ಲಿ ಜೋಡಿಸ್ಕೊಳ್ಳಿ ನೆಕ್ಸ್ಟ್ ಈ ಒಂದು ಚತುರ್ಭುಜವನ್ನು ತೆಗೆದುಕೊಂಡ್ಬಿಟ್ಟು ಅದನ್ನು ಹೀಗೆ ಇಟ್ಕೊಂಬಿಡೋಣ ಅದನ್ನು ಕಾಣಿಸ್ತಾ ಇದೆಯಾ ಮೂರನೇ ತೆಗೆದುಕೊಳ್ಳಿ ಈ ಪೀಸನ್ನು ತಗೊಂಡು ನೋಡಿ ಹೀಗಿಟ್ಕೊಂಬಿಡಿ ಹೀಗೆ ಹಾಕ್ಬಿಡಿ ಹೌದಾ ಹೀಗೆ ಹಾಕ್ಬಿಟ್ಟು ಇನ್ನು ಉಳಿದಂಥದ್ದು ಒಂದೇ ಒಂದು ಪೀಸ್ ಇದೆ ಅಲ್ವಾ ಅದನ್ನು ಈ ರೀತಿ ಜೋಡಿಸ್ಕೊಡೋಣ ನೋಡಿ ಎಷ್ಟು ಚೆನ್ನಾಗಿ ಸೆಟ್ಟಾಗಿದೆ ಅಲ್ವೋ ಮಕ್ಕಳೇ ಈ ನಾಲ್ಕು ಚತುರ್ಭುಜಗಳು ಈ ವಿಕಿರಣದ ಮೇಲಿನ ವರ್ಗದ ಮೇಲೆ ಎಷ್ಟು ಚೆನ್ನಾಗಿ ಕೂತಿದೆ ನಿಮ್ಗೆ ಅನಿಸ್ತಾ ಇದೆ ಅಂತ ಕಾಣುತ್ತೆ ಓ ಈ ಉಳಿದಂಥ ಈ ಜಾಗ ಇದೆಯಲ್ಲ ಆ ಜಾಗದಲ್ಲಿ ಇದನ್ನು ಕ್ಲೀನಾಗಿ ಪ್ಲೇಸ್ ಮಾಡಿಬಿಡ್ಬೋದು ಅಂತ ಅನ್ನಿಸ್ತಾ ಇದೆ ಹೌದಲ್ವಾ ನೋಡಿ ಇದು ಕ್ಲೀನಾಗಿ ಕೂಡಿಸ್ಬಿಟ್ರೆ ಹಾಗೇ ಹೋಯ್ತಲ್ಲ ಮಕ್ಕಳೇ ಈ ವರ್ಗದ ವಿಸ್ತೀರ್ಣ ಈ ನಾಲ್ಕು ಚತುರ್ಭುಜಗಳು ಈ ವರ್ಗದ ವಿಸ್ತೀರ್ಣವೇ ಇದು ಇವೆರಡನ್ನ ಸೇರಿಸಿದ್ರೆ ನೋಡಿ ಈ ವರ್ಗ ಬರುತ್ತೆ ಅನ್ನೋದು ಎಷ್ಟು ಚೆನ್ನಾಗಿ ಪೆರಿಗಲ್ಲವರು ಯೋಚನೆ ಮಾಡಿ ಇದಕ್ಕೆ ಪೆರಿಗಲ್ ಡಿಸಕ್ಷನ್ ಅಂತಲೇ ವಿಶ್ವವಿಖ್ಯಾತಿಯಾಗಿದೆ ಮಕ್ಕಳೇ ಮತ್ತು ಜ್ಞಾಪಕ ಇರಲಿ ಇದಕ್ಕೆ ಸಾಧನೆ ಕೂಡ ಇದೆ ನಾನು ಬರೀ ಪ್ರಾಕ್ಟಿಕಲ್ಲಾಗಿ ಮಾಡಿ ತೋರಿಸ್ದೆ ಇದನ್ನು ಸಾಧನೆ ಕೂಡ ಮಾಡ್ಬೋದು ಮಕ್ಕಳೇ ಪೈತಾಗರಸ್ ಪ್ರಮೇಯ ಅಂದರೆ ಯಾವಾಗಲೂ ಈ ರೀತಿ ವರ್ಗಗಳನ್ನೇ ಎಳ್ಕೋಬೇಕು ಅಂತ ನಾವು ಅಂದ್ಕೊಂಡ್ಬಿಟ್ಟಿದೀವಿ ಹೌದಾ ಅದಕ್ಕೆ ನೀವು ಈ ಒಂದು ಆ್ಯಕ್ಟಿವಿಟಿನ ಮಾಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ನೋಡಿ ಗಮನಿಸಿ ಏನೆಲ್ಲ ಗಮನಿಸ್ತೀರ ನೀವೇ ಗಮನಿಸ್ತಾ ಬನ್ನಿ ಎಲ್ಲಿದೆ ನೋಡಿ ಲಂಬಕೋನ ತ್ರಿಭುಜ ನೋಡಿ ಇಲ್ಲಿದೆ ಅಲ್ವಾ ಲಂಬಕೋನ ತ್ರಿಭುಜ ಯಾವುದು ಲಂಬಕೋನ ನೋಡಿ ಇದು ಲಂಬಕೋನ ನೋಡಿ ಇದೇ ವಿಕರಣ ಈ ವಿಕರಣದ ಮೇಲೆ ಒಂದು ನಿಯಮಿತ ಪಂಚಭುಜಾ ರಚನೆ ಮಾಡಿಕೊಂಡಿದ್ದೀವಿ ಅದೇ ರೀತಿ ಈ ಎರಡು ಬಾಹುಗಳ ಮೇಲೂ ಕೂಡ ಸಮರೂಪ ಪಂಚಭುಜಾಕೃತಿಗಳನ್ನು ರಚನೆ ಮಾಡ್ಕೊಂಡಿದ್ದೀವಿ ಈ ರೀತಿ ಮಾಡಿಕೊಂಡಾಗ ಈ ಪಂಚಭುಜಾಕೃತಿಯ ವಿಸ್ತೀರ್ಣ ಎಷ್ಟಿರುತ್ತೆ ಗೊತ್ತಾ ನೋಡಿ ಈ ವಿಸ್ತೀರ್ಣ ಈ ವಿಸ್ತೀರ್ಣವನ್ನು ಕೂಡಿಬಿಟ್ರೆ ಈ ವಿಸ್ತೀರ್ಣ ಬಂದೇ ಬಿಡುತ್ತೆ ಅಂದರೆ ಏನರ್ಥ ಆಗ್ತಾಯಿದೆ ಗೊತ್ತಾ ನಿಮಗೆ ವರ್ಗವನ್ನೇ ರಚನೆ ಮಾಡ್ಕೋಬೇಕು ಅಂತ ಯಾವ ರೂಲು ಇಲ್ಲ ಮಕ್ಕಳೇ ಯಾವ ಆಕೃತಿಯನ್ನು ಬೇಕಾದರೂ ಅಂತ ನಾವು ಎಳ್ಕೋಬೋದು ಅಂದರೆ ಅವುಗಳೇನಾಗಿರಬೇಕು ಸಮರೂಪಿಗಳಾಗಿರಬೇಕು ಸಮರೂಪಿಗಳಾಗಿರಬೇಕು ಬಾಹುಗಳ ಸಂಖ್ಯೆ ಸೇಮ್ ಇರಬೇಕು ಇಲ್ಲಿ ನೋಡಿ ಐದಿದೆ ಇಲ್ಲೂ ಐದು ಬಾಹುಗಳು ಇಲ್ಲೂ ಐದು ಬಾಹುಗಳೇ ಇರಬೇಕು ಆ ರೀತಿ ಹೇಳ್ಕೊಂಡ್ರೂ ಕೂಡ ಆಗ ಈ ಒಂದು ವಿಕರಣದ ಮೇಲಿನ ವರ್ಗ ಈ ಎರಡು ವರ್ಗಗಳ ಮೊತ್ತಕ್ಕೆ ಸಮಾಗಿರುತ್ತೆ ಮಕ್ಕಳೇ ನೀವು ಅಂದ್ಕೊಳ್ತಾ ಇರ್ತೀರಿ ಹಾಗಾದರೆ ಇನ್ನೂ ಒಂದು ಒಳ್ಳೆಯ ವಿಷಯವನ್ನು ನಿಮಗೆ ಹೇಳೋದಾದರೆ ಮಕ್ಕಳೇ ಕಡೆಯದಾಗಿ ಹೇಳೋದಾದರೆ ನಿಮಗೆ ನೋಡಿ ಒಂದು ಮೂರು ಬಾಹುಗಳನ್ನು ವ್ಯಾಸವನ್ನಾಗಿ ತೆಗೆದುಕೊಂಡು ಈ ರೀತಿ ಅರ್ಧ ವೃತ್ತಗಳನ್ನು ಕೂಡ ಹೇಳ್ಕೋಬಹುದು ಆಗಲೂ ಕೂಡ ಈ ವಿಕರಣದ ಮೇಲಿನ ಅರ್ಧ ವೃತ್ತದ ವಿಸ್ತೀರ್ಣ ಇದೆಯಲ್ಲ ಈ ಎರಡು ವಿಸ್ತೀರ್ಣಗಳ ಮೊತ್ತಕ್ಕೆ ಸಮ ಆಗಿರುತ್ತೆ ಮಕ್ಕಳೇ ಹೌದಾ ಇದನ್ನೆಲ್ಲ ನೀವು ಪಾಠ ಆದಮೇಲೆ ಡ್ರಾ ಮಾಡಿ ಇದನ್ನೆಲ್ಲ ಚೆನ್ನಾಗಿ ಅಭ್ಯಾಸ ಮಾಡಿ ಈ ಒಂದು ಪ್ರಮೇಯಕ್ಕೆ ಮಕ್ಕಳೇ ಸುಮಾರು ಜನ ಇದಕ್ಕೆ ಸಾಧನೆ ಕೊಟ್ಟಿದ್ದಾರೆ ನನಗೆ ಗೊತ್ತಿರೋ ಹಾಗೆ ಸುಮಾರು ಮುನ್ನೂರು ಬೇರೆ ಬೇರೆ ಆದಂಥ ಒಂದು ಸಾಧನೆ ಇದೆ ಮಕ್ಕಳೇ ಅದರಲ್ಲಿ ನೋಡಿ ನಮ್ಮ ಅಮೇರಿಕ ದೇಶದ ಇಪ್ಪತ್ತನೇ ಪ್ರೆಸಿಡೆಂಟು ಜೇಮ್ಸ್ ಎ ಗಾರ್ಫೀಲ್ಡ್ ಅಂತ ಹೇಳಿ ಅವರು ತ್ರಾಪಿಜದ ವಿಸ್ತೀರ್ಣದ ಸಹಾಯದಿಂದ ಈ ಪ್ರಮೇಯವನ್ನು ಪ್ರೂವ್ ಮಾಡಿದ್ದಾರೆ ಐನ್ಸ್ಟೀನ್ ಪ್ರೂವ್ ಮಾಡಿದ್ದಾರೆ ಭಾರತ ದೇಶದ ಗಣಿತಶಾಸ್ತ್ರಜ್ಞರು ಕೂಡ ಇದನ್ನು ವೇದ ಕಾಲಗಳಲ್ಲೇ ಇದನ್ನೆಲ್ಲ ಪ್ರೂವ್ ಮಾಡಿದ್ದಾರೆ ಮಕ್ಕಳೇ ಸುಮಾರು ಸಾಧನೆ ಇದೆ ನಾವೀಗ ಒಂದು ಸಾಧನೆಯನ್ನು ನಮ್ಮ ಸಮರೂಪ ತ್ರಿಭುಜಗಳ ಒಂದು ಸಂಬಂಧದಿಂದ ನಾವು ಆ ಕರ್ ಪರಿಕಲ್ಪನೆಯಿಂದ ಈಗ ಒಂದು ಸಾಧನೆಯನ್ನು ನಾವು ನೋಡೋಣ ಫಸ್ಟ್ ಏನು ಹೇಳಿ ಒಂದು ಚಿತ್ರವನ್ನು ಹಾಕಬೇಕು ಆ ಚಿತ್ರ ಹೇಗಿರಬೇಕದು ಲಂಬಕೋನ ತ್ರಿಭುಜವೇ ಆಗಿರಬೇಕು ಲಂಬಕೋನ ಎಲ್ಲಿದೆ ನೋಡ್ಕೊಳ್ಳಿ ಇದು ಲಂಬಕೋನ ಇದು ಲಂಬಕೋನಕ್ಕೆ ಚಿಹ್ನೆ ಆಯಿತು ಇದು ಈಗೇನು ಮಾಡಬೇಕು ಚಿತ್ರ ಆಯಿತು ನೆಕ್ಸ್ಟ್ ಪಾಯಿಂಟ್ ಏನು ಹೇಳಿ ದತ್ತ ಬರಿಬೇಕು ಡೇಟಾ ಬರೀಬೇಕು ಏನು ಕೊಟ್ಟಿದ್ದಾರೆ ಅದನ್ನು ಬರಿಬೇಕಲ್ವಾ ಅದನ್ನು ಬರಿಯೋಣ ನೋಡಿ ದತ್ತ ಏನು ಹೇಳಿದ ದತ್ತ ಲಂಬಕೋನ ತ್ರಿಭುಜದಲ್ಲಿ ಅಂತ ಹೇಳಿದ್ದಾರೆ ಇಲ್ಲಿ ಎ ಬಿ ಸಿ ಅನ್ನೋದು ಲಂಬಕೋನ ಆಗಿರೋದ್ರಿಂದ ತ್ರಿಭುಜ ಲಂಬಕೋನ ತ್ರಿಭುಜ ಎ ಬಿ ಸಿ ಯಾವ ಕೋನ ತೊಂಬತ್ತು ಡಿಗ್ರಿ ಆಗಿದೆ ಅಂತ ಕೇಳಿದ್ರೆ ನೋಡಿ ಕೋನ ಎ ಬಿ ಸಿ ತೊಂಬತ್ತು ಡಿಗ್ರಿ ಆಗಿದೆ ಇಲ್ಲಿಗೆ ದತ್ತ ಕಂಪ್ಲೀಟ್ ಆಯಿತು ನೆಕ್ಸ್ಟ್ ಏನು ಬರೀಬೇಕು ನಾವೀಗ ಸಾಧನೀಯವನ್ನು ಬರೀಬೇಕು ಏನನ್ನು ಹೇಳಿ ಈ ಬಾಹುವಿನ ಮೇಲಿನ ವರ್ಗ ಅಂದರೆ ಈ ವರ್ಗ ಮನಸ್ಸಲ್ಲೇ ಕಲ್ಪಿಸ್ಕೊಳ್ಳಿ ಅದರ ವಿಸ್ತೀರ್ಣ ಎಷ್ಟಿರುತ್ತೆ ಗೊತ್ತಾ ಉದ್ದ ಇಂಟು ಉದ್ದ ಎ ಬಿ ಇಂಟು ಎ ಬಿ ಮಾಡಿದರೆ ಎ ಬಿ ಸ್ಕ್ವೈರ್ ಬರುತ್ತೆ ಎ ಬಿ ಸ್ಕ್ವಯರ್ ಅಂದರೆ ಈ ಬಾಹುವಿನ ಮೇಲಿನ ವರ್ಗದ ವಿಸ್ತೀರ್ಣ ಪ್ಲಸ್ ಬಿ ಸಿ ಸ್ಕ್ವೈರ್ ಈ ಬಾಹುವಿನ ಮೇಲಿನ ವರ್ಗದ ವಿಸ್ತೀರ್ಣ ಅವೆರಡನ್ನು ಕೂಡಿಬಿಟ್ರೆ ನೋಡಿ ವಿಕಿರಣದ ಮೇಲಿನ ಒಂದು ವಿಸ್ತೀರ್ಣಕ್ಕೆ ಸಮ ಆಗುತ್ತೆ ಅನ್ನೋದೇ ನಾವು ಸಾಧಿಸಬೇಕಾಗಿದೆ ನಾವು ಇಷ್ಟು ದಿವಸ ಏನು ಪಾಠ ಮಾಡ್ತಾ ಇದ್ವಿ ಸಮರೂಪ ತ್ರಿಭುಜಗಳ ಬಗ್ಗೆ ಪಾಠ ಮಾಡಿದ್ದೀವಲ್ವ ಆ ಕಲ್ಪನೆಗಳನ್ನು ಬಳಸಿ ಇದನ್ನು ಇವತ್ತು ಸಾಧನೆ ಮಾಡೋಣ ಅದಕ್ಕೆ ಒಂದು ರಚನೆಯನ್ನು ಮಾಡಬೇಕಾಗಿದೆ ಆ ರಚನೆ ಏನಪ್ಪ ಅಂದರೆ ಈ ಬಿ ಅನ್ನೋ ಶೃಂಗದಿಂದ ವಿಕರಣಕ್ಕೆ ಈ ರೀತಿಯಾಗಿ ಒಂದು ಲಂಬವನ್ನು ನಾವು ಎಳ್ಕೋಬೇಕು ನೋಡಿ ಈ ರೀತಿ ಲಂಬ ನಮಗೆ ಇವಾಗ ಈ ಸಾಧನೆ ಮಾಡಲಿಕ್ಕೆ ಸಹಾಯ ಆಗುತ್ತೆ ನಿಮಗೆಲ್ಲ ಗೊತ್ತಿದೆ ಈ ರೀತಿ ಲಂಬವನ್ನು ಎಳ್ಕೊಂಡು ಮಾಡಿದ್ರೆ ಈ ಎರಡು ತ್ರಿಭುಜಗಳು ಏನಾಗಿರುತ್ತೆ ಅದೆಲ್ಲ ನೀವು ಹಿಂದಿನ ತರಗತಿಯಲ್ಲಿ ಅರ್ಥ ಮಾಡ್ಕೊಂಡಿದ್ದೀರಿ ಅದನ್ನು ನಾವೀಗ ಬರಿತಾ ಹೋಗೋಣ ಇವಾಗ ಸೊ ಈ ಚಿತ್ರ ಹೀಗಿದೆ ನಿಮಗೆ ಗೊತ್ತಿದೆ ಮಕ್ಕಳೇ ಈಗ ಇದು ಒಂದು ಲಂಬಕೋನ ತ್ರಿಭುಜ ಈ ಲಂಬಕೋನ ತ್ರಿಭುಜದಲ್ಲಿ ಇದು ತೊಂಬತ್ತು ಡಿಗ್ರಿ ಆಗಿದೆ ಇದು ತೊಂಬತ್ತು ಡಿಗ್ರಿ ಆದರೆ ಇದು ಎಕ್ಸ್ ಅಂತ ಇಟ್ಕೊಡೋಣ ಇದು ಎಕ್ಸ್ ಡಿಗ್ರಿ ಆದರೆ ಇದೆಷ್ಟಾಗಿರಬೇಕು ನೈಂಟಿ ಮೈನಸ್ ಎಕ್ಸ್ ಆಗಲೇಬೇಕು ಇದು ನೈಂಟಿ ಮೈನಸ್ ಎಕ್ಸ್ ಆದರೆ ಇದೆಷ್ಟಾಗಿರಬೇಕು ಇದು ಎಕ್ಸ್ ಆಗಿರಲೇಬೇಕು ಯಾಕೆ ಇವೆರಡನ್ನು ಕೂಡಿದ್ರೆ ತೊಂಬತ್ತು ಡಿಗ್ರಿ ಬರಬೇಕು ಇನ್ನು ಈ ಲಂಬಕೋನ ತ್ರಿಭುಜದಲ್ಲಿ ಇದು ತೊಂಬತ್ತು ಡಿಗ್ರಿ ಇದು ಎಕ್ಸ್ ಅಂತ ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಇದೆಷ್ಟಾಗತ್ತೆ ಹೇಳಿ ಇದು ತೊಂಬತ್ತು ಮೈನಸ್ ಎಕ್ಸ್ ಆಗಬೇಕು ಯಾಕೆಂದರೆ ತ್ರಿಭುಜದ ಮೂರು ಕೋನಗಳ ಮತ್ತ ನೂರ ಎಂಬತ್ತು ಡಿಗ್ರಿ ಹಾಗಾದ್ರೆ ಒಂದು ಕೆಲಸ ಮಾಡೋಣ ಇವಾಗ ಈ ಲಂಬಕೋನ ತ್ರಿಭುಜ ಮತ್ತು ದತ್ತ ತ್ರಿಭುಜ ಎ ಬಿ ಸಿ ಇವುಗಳನ್ನು ಏನು ಮಾಡೋಣ ಹೋಲಿಕೆ ಮಾಡೋಣ ಅಂದರೆ ಯಾವ ಕೋನಗಳು ಯಾವ ಯಾವ ಕಾರಣಕ್ಕೆ ಅನ್ನೋದನ್ನು ಬರಿತಾ ಬರೋಣ ಮೊದಲೇದಾಗಿ ಯಾವುದನ್ನು ಬರಿತೀರಿ ಕರೆಕ್ಟು ಕೋನ ಎ ಡಿ ಬಿ ಅಂದರೆ ಇದು ಇದು ತೊಂಬತ್ತು ಡಿಗ್ರಿ ಇದೆ ಈ ಕೋನವು ತೊಂಬತ್ತು ಡಿಗ್ರಿ ಇದೆ ಆದ್ದರಿಂದ ಅದು ಸಮ ಆಯಿತು ಮಕ್ಕಳ ಕೋನ ಎ ಡಿ ಬಿ ಅಂದರೆ ನೋಡಿ ಇದು ಇದು ತೊಂಬತ್ತು ಡಿಗ್ರಿ ಯಾಕೆ ಅಂದರೆ ಅದು ರಚನೆಯ ಪ್ರಕಾರ ಈ ಕೋನ ಎ ಬಿ ಸಿ ತೊಂಬತ್ತು ಡಿಗ್ರಿ ಯಾಕೆ ಅಂದರೆ ಅದು ದತ್ತದ ಪ್ರಕಾರ ಹಾಗಾಗಿ ಈ ಎರಡು ಕೋನ ತೊಂಬತ್ತಾಯಿತು ಇನ್ನು ಈ ಕೋನ ಏನಿದೆ ಇದು ಈ ತ್ರಿಭುಜಕ್ಕೂ ಬರ್ತಾ ಇದೆ ದತ್ತ ತ್ರಿಭುಜಕ್ಕೂ ಬರ್ತಾ ಇರೋದ್ರಿಂದ ಇದನ್ನು ನಾವು ಉಭಯ ಸಾಮಾನ್ಯ ಅಂತ ಕರಿತೀವಿ ಸಾಕಲ್ವ ಮಕ್ಕಳಿಗೆ ಇಷ್ಟಕ್ಕೆ ಗೊತ್ತಾದರೆ ಎರಡು ಕೋನಗಳು ಒಂದು ತ್ರಿಭುಜದ ಎರಡು ಕೋನಗಳು ಮತ್ತೊಂದು ತ್ರಿಭುಜದ ಎರಡು ಕೋನಗಳಿಗೆ ಸಮ ಆಗಿದ್ದರೆ ಅವುಗಳು ಸಮಕೋಣಿಯ ಆಯ್ತಲ್ವ ಆದರೆ ಏನಂತ ಹೇಳ್ಬೋದು ಹೇಳಿ ಸಮರೂಪಿಗಳು ಅಂತ ಹೇಳ್ಬೋದು ಸೊ ಲಂಬಕೋನ ತ್ರಿಭುಜ ಎ ಡಿ ಬಿ ಸಮರೂಪ ಲಂಬಕೋನ ತ್ರಿಭುಜ ಎ ಬಿ ಕಮಾನ್ ನೆಕ್ಸ್ಟ್ ಏನು ಹೇಳಿ ಯಾವ ಪ್ರಮೇಯ ಜ್ಞಾಪಕಕ್ಕೆ ಬರ್ತಾ ಇದೆ ನಿಮಗೆ ಕೋನ ಕೋನ ಪ್ರಮೇಯ ಜ್ಞಾಪಕ ಬರ್ತಾ ಇದೆಯಾ ಮಕ್ಕಳೇ ಹೌದು ಅದನ್ನು ಅಪ್ಲೈ ಮಾಡಿ ಅನುರೂಪ ಭಾವಗಳು ಯಾವುದಾದ್ರು ನೋಡ್ಕೊಳ್ಳಿ ಅದನ್ನೆಲ್ಲ ಬರೆದ್ರೆ ಎ ಬಿ ಭಾಗಿಸು ಎ ಸಿ ಇಸ್ ಈಕ್ವಲ್ ಟು ಎ ಡಿ ಭಾಗಿಸು ಎ ಬಿ ಬರುತ್ತೆ ಚಿತ್ರ ನೋಡಿ ತಾವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇನ್ನು ಇದನ್ನು ಓರೆ ಗುಣಾಕಾರ ಮಾಡಬೇಡ ಮಕ್ಕಳೇ ಇದನ್ನು ಇದನ್ನು ಓರೆ ಗುಣಾಕಾರ ಮಾಡಿಬಿಟ್ರೆ ಎ ಬಿ ಇಂಟು ಎ ಬಿ ಎ ಬಿ ಸ್ಕ್ವರ್ ಇಸ್ ಈಕ್ವಲ್ ಟು ಎ ಸಿ ಇಂಟು ಎ ಡಿ ಆಗೋಯ್ತು ಅಂದರೆ ಎ ಬಿ ಮೇಲಿನ ವರ್ಗದ ವಿಸ್ತೀರ್ಣ ಎಷ್ಟು ಅನ್ನೋದು ನಮ್ಗೆ ಅರ್ಥ ಆಗೇ ಹೋಯಿತು ಬರ್ತಾ ಇದೆಯಾ ಹಿಂದಿನ ತರಗತಿಯಲ್ಲಿ ಉಪ ಪ್ರಮೇಯ ಅಂಥೇಳಿ ಇದನ್ನು ಡಿಟೇಲ್ಡಾಗಿ ಅರ್ಥ ಮಾಡ್ಕೊಂಡಿದ್ವಿ ನೋಡಿ ಅದನ್ನು ಬಳಸ್ಕೋತಾ ಇದ್ದೀವಿ ಇದನ್ನು ನಾವು ಮೊದಲನೇ ಭಾಗ ಸಾಧನೆಗಳು ಮೊದಲನೇ ಭಾಗ ಅಂತ ಇಟ್ಕೊಳ್ಳೋಣ ಈಗ ಎರಡನೇ ಭಾಗಕ್ಕೆ ಹೋಗೋಣ ಮಕ್ಕಳೇ ಈಗ ಏನು ಮಾಡೋಣ ಅಂದರೆ ನೋಡಿ ಇದು ಎಕ್ಸ್ ಆದರೆ ಇದು ಎಕ್ಸು ಇದು ನೈಂಟಿ ಮೈನಕ್ಸ್ ಎಕ್ಸ್ ಆದರೆ ಇದು ನೈಂಟಿ ಮೈನಕ್ ಎಕ್ಸ್ ಆಗುತ್ತೆ ಹಾಗಾಗಿ ಈ ಲಂಬಕೋನ ತ್ರಿಭುಜವನ್ನು ದತ್ತ ತ್ರಿಭುಜ ಜೊತೆಗೆ ಅವುಗಳೆನ್ನೆಡನ್ನು ಹೋಲಿಸೋಣ ಸೊ ಮಟ್ಟ ಮೊದಲೇದಾಗಿ ಈ ಕೋನ ತೊಂಬತ್ತು ಡಿಗ್ರಿ ಈ ಕೋನ ತೊಂಬತ್ತು ಡಿಗ್ರಿ ಇರೋದ್ರಿಂದ ರಚನೆ ಮತ್ತು ದತ್ತದ ಪ್ರಕಾರ ಅದು ಸಮ ಆಗೋಯಿತು ಇನ್ನು ಈ ಕೋನ ಏನಿದೆ ಈ ಕೋನ ಈ ತ್ರಿಭುಜಕ್ಕೂ ಬರ್ತಾ ಇದೆ ಈ ದತ್ತ ತ್ರಿಭುಜಕ್ಕೂ ಬರ್ತಾ ಇರೋದ್ರಿಂದ ಉಭಯ ಸಾಮಾನ್ಯ ಆಯಿತು ದೇರ್ ಫಾರ್ ಕಮಾಂಡ್ ಟೇಕ್ ದ ಡಿಸಿಷನ್ ಏನಂತ ಹೇಳ್ತೀರಿ ಅವೆರಡು ಸಮಕೋನಿ ಆಗೋಯಿತು ಸಮಕೋನಿ ಪರಿಣಾಮ ಏನು ಪರಿಣಾಮ ಏನು ಅಂದರೆ ಸಮರೂಪಿಗಳಾಗೋಯಿತು ಸಿಮಿಲರ್ ಆಗೋಯ್ತು ಸಿಮಿಲರ್ ಆದ ತಕ್ಷಣನೇ ಆ ಅನುಕ್ರಮ ಬಾಹುಗಳನ್ನು ಜ್ಞಾಪಿಸ್ಕೊಳ್ಳಿ ಕೋನ ಕೋನ ಪ್ರಮೇಯ ಹಾಕಿ ಓರೆ ಗುಣಾಕಾರ ಮಾಡಿ ಮಕ್ಕಳೇ ಬಿ ಸಿ ಇಂಟು ಬಿ ಸಿ ಬಿ ಸಿ ಸ್ಕ್ವಯರ್ ಈಸ್ ಈಕ್ವಲ್ ಟು ಎ ಸಿ ಇಂಟು ಡಿ ಸಿ ಇದನ್ನು ಎರಡನೇ ಭಾಗ ಅಂತ ನೆನ್ಪಿಟ್ಕೊಳ್ಳಿ ಸೊ ಮೊದಲನೇದು ಏನು ಮಾಡಿದ್ವಿ ನಾವು ಈ ಬಾಹುವಿನ ಮೇಲಿನ ವರ್ಗದ ವಿಸ್ತೀರ್ಣ ಕಂಡುಹಿಡಿದ್ವಿ ಈ ಎರಡು ತ್ರಿಭುಜಗಳ ಸಹಾಯದಿಂದ ಬಿ ಸಿ ಮೇಲೆ ಒಂದು ವರ್ಗ ಕಲ್ಪಿಸ್ಕೊಳ್ಳಿ ಅದರ ವಿಸ್ತೀರ್ಣ ಎಷ್ಟೊಂದು ಗೊತ್ತಾಯಿತು ಪೈತಾಗ್ರಸ್ ಪ್ರಮೇಯ ಬರಬೇಕು ಅಂದರೆ ಏನು ಹೇಳಿ ಇವೆರಡನ್ನು ಕೂಡೋದಷ್ಟೇನೇನೆ ಹಾಗಾದರೆ ನಾವು ಹಿಂಗೆ ಬರ್ಕೊಳ್ಳೋಣ ಈಗ ನಮ್ಮ ಬಳಿ ಇರ್ತಕ್ಕಂಥ ಫಲಿತಾಂಶಗಳು ಹೇಳಿ ಎ ಬಿ ಸ್ಕ್ವಯರ್ ಗೊತ್ತು ಎ ಸಿ ಇಂಟು ಎ ಡಿ ಅಂತ ಗೊತ್ತು ನಮಗೆ ಅದ್ರ ಜೊತೆಗೆ ಎರಡನೇ ವಿಚಾರ ಏನಪ್ಪ ಅಂದರೆ ಎ ಬಿ ಸಿ ಸ್ಕ್ವಯರ್ ಗೊತ್ತು ಅದು ಎ ಸಿ ಇಂಟು ಡಿ ಸಿ ಗೊತ್ತು ಏನು ಮಾಡೋಣ ಹೇಳಿ ಕೂಡ್ಬಿಡೋಣ ಇಬ್ಬರನ್ನ ಖಂಡಿತ ಕೂಡ್ಬಿಡೋಣ ಕೂಡಿದ್ರೆ ಏನಾಗತ್ತೆ ನೋಡಿ ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಸಿ ಇಂಟು ಎ ಡಿ ಪ್ಲಸ್ ಎ ಸಿ ಇಂಟು ಡಿ ಸಿ ಆಯಿತು ಈ ಬಲಭಾಗವನ್ನು ಹೇಗೆ ಕೂಡೋದು ಮಕ್ಕಳೇ ಅಂತಂದರೆ ಭಾಳ ಸುಲಭ ನೋಡಿ ಇಲ್ಲೂ ಎ ಸಿ ಇದೆ ಇಲ್ಲೂ ಎ ಸಿ ಇದೆ ಇದನ್ನು ಮಹತ್ತರ ಸಾಮಾನ್ಯ ಅಪವರ್ತನ ಹೈಯೆಸ್ಟ್ ಕಾಮನ್ ಫ್ಯಾಕ್ಟ್ರಾಗಿ ತೆಗೆದುಬಿಡಿ ಎ ಸಿಯಿಂದ ಇದನ್ನು ಭಾಗಕಾರ ಮಾಡಿ ಇಲ್ಲಿ ಭಾಗ ಮಾಡಿ ತೋರಿಸ್ತೀವಿ ನೋಡಿ ಎ ಸಿ ಇಂಟು ಎ ಡಿಯನ್ನು ಎಸಿಯಿಂದ ಭಾಗಿಸಿದ್ರೆ ಎ ಸಿ ಎ ಸಿ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಇನ್ನು ಉಳ್ಕೊಳ್ಳೋದೆ ಎಡಿ ಆ ಏಡಿಯನ್ನೇ ನಾವಿಲ್ಲಿ ಬರೆಯೋಣ ಹೇಗೆ ಓದಬೇಕು ಗೊತ್ತಾ ಎ ಸಿ ಇಂಟು ಎ ಡಿ ಅಂತ ಈ ಬ್ರ್ಯಾಕೆಟ್ನ ಇಂಟು ಅಂತ ಓದಬೇಕು ಈ ಪ್ಲಸ್ಗೆ ಪ್ಲಸ್ ಇಟ್ಬಿಡಿ ತಿರ್ಗಾ ಈ ಎ ಸಿ ಇಂಟು ಡಿ ಸಿ ಏನನ್ನ ಈ ಎಚ್ ಸಿ ಎಫ್ ಇಂದ ಭಾಗಿಸಿ ಎ ಸಿ ಇಂಟು ಡಿ ಸಿ ಏನನ್ನು ಎ ಸಿ ಯಿಂದ ಭಾಗಿಸಿದ್ರೆ ಆ್ಯಸ್ ಯೂಶ್ವಲ್ ಎ ಸಿ ಎ ಸಿ ಕ್ಯಾನ್ಸಲ್ ಆಗುತ್ತೆ ಉಳ್ಕೊಳ್ಳೋದೆ ಡಿ ಸಿ ಸೊ ಈ ಡಿ ಸಿ ಉಳ್ಕೊಳ್ತು ಬ್ರಾಕೆಟನ್ನು ಕ್ಲೋಸ್ ಮಾಡಿಬಿಡಿ ಈಗ ಎ ಡಿನ ಡಿ ಸಿನ ಕೂಡಬೇಕಂತೆ ಮಕ್ಕಳೇ ಕೂಡಣ ಎ ಡಿ ಮತ್ತು ಡಿ ಸಿ ಎರಡು ಸೆಗ್ಮೆಂಟನ್ನು ಕೂಡಿದ್ರೆ ನಮಗೇನು ಬರುತ್ತೆ ಹೇಳಿ ಎ ಸಿ ಬರುತ್ತೆ ಸಿನ ಎ ಸಿ ಜೊತೆ ಗುಣಿಸ್ಬಿಟ್ರೆ ಗಾಟ್ ಇಟ್ ನೋಡಿ ಪೈಥಾಗ್ರಸ್ ಪ್ರಮೇಯ ಬಂದೇ ಬಿಡ್ತಲ್ಲ ಮಕ್ಕಳೇ ಎಲ್ಲ ಬರೆದಾದ್ಮೇಲೆ ಹೇಳಿ ಇತಿ ಪ್ರಮೇಯ ಇಲ್ಲಿ ಸರ್ವವು ಎಲ್ಲವೂ ಮುಗಿದಿದೆ ನಾವು ಲಾಜಿಕಲ್ಲಾಗಿ ತಕ್ಕಬದ್ಧವಾಗಿ ಈ ಪ್ರಮೇಯವನ್ನು ಸಾಧಿಸಿದ್ದೇವೆ ಅಂತ ಅರ್ಥ ಒಂದು ಸರಿ ಜ್ಞಾಪಕ ಮಾಡ್ಕೊಳ್ಳಿ ಮಕ್ಕಳೇ ಮೂರು ಹಂತಗಳಾಗಿ ಮಾಡ್ಕೊಂಬಿಡ್ತೀರಾ ಮೊದಲನೇ ಹಂತ ಏನು ಹೇಳಿ ಈ ಈ ಪ್ರ ಈ ಒಂದು ಆ ಕರಾಲರಿಯನ್ನು ಉಪ ಪ್ರಮೇಯವನ್ನು ಸಾಧಿಸಬೇಕು ನೆಕ್ಸ್ಟ್ ಬಿ ಸಿ ಸ್ಕ್ವಯರ್ ಕಂಡು ಆಮೇಲೆ ಇನ್ನು ಇಲ್ಲ ಮಕ್ಕಳೇ ಜಸ್ಟ್ ಕೊಡೋದು ನೋಡಿ ಇದಕ್ಕೆ ನಾಲ್ಕು ಅಂಕದ ಪ್ರಶ್ನೆ ಇದು ಪ್ರತಿ ಎಕ್ಸಾಮಲ್ಲೂ ಸಾಮಾನ್ಯ ಇದನ್ನೇ ಕೇಳ್ತಾ ಇದ್ದಾರೆ ದಯವಿಟ್ಟು ಇದನ್ನು ಕನಿಷ್ಠ ಒಂದು ಐದು ಸಾರಿ ಆದರೂ ಅಭ್ಯಾಸ ಮಾಡಿ ಆ ಒಟ್ಟಿನಲ್ಲಿ ನೋಡಿ ಆ ಕೋನ ಕೋನ ಪ್ರಮೇಯದ ಮೂರು ಉಪ ಪ್ರಮೇಯಗಳಿತ್ತಲ್ಲ ಅವುಗಳಲ್ಲಿ ನಾವು ಕೇವಲ ಮೊದಲ ಎರಡು ಉಪ ಪ್ರಮೇಯಗಳ ಸಹಾಯದಿಂದಲೇ ನಾವು ಪೈಥಾಗರಸ್ ಪ್ರಮೇಯನ ಸಾಧಿಸ್ಬಿಟ್ವಲ್ಲ ಮಕ್ಕಳೇ ಹಾಗಾಗಿ ನಿಮಗೆ ಆ ಕೋನ ಕೋನ ಪ್ರಮೇಯದ ಪ್ರಮೇಯದ ಮಹತ್ವ ಈಗಲಾದರೂ ಅರ್ಥ ಮಾಡಿಕೊಂಡು ಅವುಗಳನ್ನ ಚೆನ್ನಾಗಿ ಅಭ್ಯಾಸ ಮಾಡಿ ನೀವು ಅಭ್ಯಾಸ ಮಾಡಬೇಕಾದ್ರೆ ಯಾವಾಗಲೂ ಲಂಬ ತ್ರಿಭುಜ ಹೀಗೆ ಹಾಕ್ಕೊಂಡು ಪ್ರ್ಯಾಕ್ಟೀಸ್ ಮಾಡಬೇಡಿ ನೋಡಿ ಹೀಗೆ ಹಾಕ್ಕೊಳ್ಳಿ ಈ ರೀತಿನೂ ಡ್ರಾ ಮಾಡ್ಕೊಳ್ಳಿ ಯಾವಾಗಲೂ ಎ ಬಿ ಸಿ ಅಂತಲೇ ಕೊಡಬೇಡಿ ಪಿ ಕ್ಯೂ ಆರ್ ಅಂತ ಕೊಡಿ ಬಿ ಯು ಎಸ್ ಬಸ್ಸು ಕಾರು ಬಿ ಎಲ್ಲು ಹೆಚ್ ಎಮ್ ಟಿ ಈ ರೀತಿ ಬೇರೆ ಬೇರೆ ಅಕ್ಷರಗಳನ್ನು ಕೊಟ್ಟು ನೀವು ಪ್ರ್ಯಾಕ್ಟೀಸ್ ಮಾಡಿದ್ರೆ ಮಕ್ಕಳೇ ನಿಮಗೆ ಈ ಒಂದು ಪ್ರಮೇಯ ಶಾಶ್ವತವಾಗಿ ನಿಮ್ಮ ಮನಸ್ಸಿನಲ್ಲಿ ನಿಂತ್ಕೊಳತ್ತೆ ಮಕ್ಕಳು ಹಾಗಾಗಿ ಈಗ ನಾವು ಪೈತಾಗರಸ್ ಪ್ರಮೇಯದ ವಿಲೋಮ ಕಾನ್ವರ್ಸನ್ನು ನೋಡ್ಬಿಡೋ ಮಕ್ಕಳೇ ಹೀಗೆ ಹೇಳ್ಬೋದಾ ಒಂದು ತ್ರಿಭುಜದಲ್ಲಿ ಅತ್ಯಂತ ದೊಡ್ಡ ಬಾಹುವಿನ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿದ್ದರೆ ಆಗೇನು ಹೇಳ್ಬೋದಪ್ಪ ಅಂದರೆ ಆ ಎರಡೂ ಬಾಹುಗಳ ನಡುವೆ ಲಂಬಕೋನ ಏರ್ಪಟ್ಟಿರುತ್ತದೆ ಅಂತ ಹೇಳಿ ಹೇಳ್ಬೋದು ಇದನ್ನು ನಾನೀಗ ಒಂದು ಚಿತ್ರದಲ್ಲಿ ಮೂಲಕ ತೋರಿಸ್ತಾ ಇದ್ದೀನಿ ನಮ್ಮ ಪಠ್ಯ ಪುಸ್ತಕದಲ್ಲಿ ಇದು ಕಡೆಯ ಪ್ರಮೇಯ ಮಕ್ಕಳೇ ಎರಡು ಪಾಯಿಂಟ್ ಒಂಬತ್ತು ಅನ್ನೋ ಒಂದು ಸಂಖ್ಯೆಯಿಂದ ನೀವು ಇದನ್ನು ನಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ನೋಡ್ಬೋದು ನೋಡಿ ಯಾವ ರೀತಿ ಚಿತ್ರ ಹಾಕೋಬೋದು ಲಂಬಕೋನ ತ್ರಿಭುಜವನ್ನೇ ಹಾಕಿ ಆದರೆ ಇಲ್ಲೆಲ್ಲೂ ಲಂಬಕೋನ ಅಂತ ಬರಿಬೇಡಿ ಹೌದಾ ಈಗ ದತ್ತ ಏನಂತ ಬರೀತೀರಿ ತಂಬ ಡಿಗ್ರಿ ಬರಿಬಾರ್ದು ತ್ರಿಭುಜ ಎ ಬಿ ಸಿಯಲ್ಲಿ ಇದೇ ಅತ್ಯಂತ ದೊಡ್ಡ ಬಾಹು ಅಂತ ಇಟ್ಕೊಂಡು ಎ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್ ಅಂತ ಬರ್ಕೊಳ್ಳಿ ಹೀಗಿದ್ದರೆ ಆಗ ಈ ಬಾಹು ಈ ಬಾಹುಗಳು ಈ ಎರಡೂ ಬಾಹುಗಳ ನಡುವೆ ಇಲ್ಲಿ ಲಂಬ ಕೋನ ಏರ್ಪಟ್ಟಿರುತ್ತದೆ ಈ ಕೋನ ಎ ಬಿ ಸಿ ತೊಂಬತ್ತು ಡಿಗ್ರಿ ಅಂತ ನಾವು ಸಾಧನೆ ಮಾಡಬೇಕು ಹೌದಾ ಹಾಗಾದರೆ ಒಂದು ಕೆಲಸ ಮಾಡೋಣ ಮಕ್ಕಳು ಇವಾಗ ಆ ಪ್ರಮೇಯ ಮತ್ತು ವಿಲೋಮ ಪ್ರಮೇಯ ಎರಡನ್ನೂ ಒಟ್ಟಿಗೆ ನೋಡ್ಕೊಂಡು ಬಂದು ಮಾಡೋಣ ಒಂಥರ ಕಂಪ್ಯಾರಿಟಿವ್ ಸ್ಟಡಿ ಮಾಡೋಣ ಬನ್ನಿ ಮಕ್ಕಳೇ ಪೈತಾಗ್ರಸ್ ಪ್ರಮೇಯ ಆ ವಿಲೋಮಪ್ಪ ಎರಡು ಒಟ್ಟಿಗೆ ನೋಡ್ತಾ ಬನ್ನಿ ನೋಡಿ ಇಲ್ಲಿ ಯಾವ ಥರ ಚಿತ್ರ ಬರುತ್ತೆ ಅಲ್ಲಿ ಯಾವ ಥರ ಚಿತ್ರ ಬರುತ್ತೆ ಎರಡೂ ಚಿತ್ರ ಒಂದೇ ಇಲ್ಲಿ ತಂಬಡ್ ಡಿಗ್ರಿ ಅಂತ ಬರೆದಿರ್ತೀವಿ ಇಲ್ಲಿ ತಂಬಡ್ ಡಿಗ್ರಿ ಅಂತ ಬರೆಯಲ್ಲ ಮತ್ತು ತಂಬ ಡಿಗ್ರಿ ಇರೋ ಹಾಗೆ ಡ್ರಾ ಮಾಡ್ಕೋಬೇಕು ಇಲ್ಲಿ ದತ್ತ ಏನು ಸಾಧನೀಯ ಏನು ಇಲ್ಲಿ ದತ್ತ ಏನು ಇಲ್ಲಿ ಸಾಧನೆಯ ಏನು ನೋಡ್ಕೊಂಬರೋಣ ಇಲ್ಲಿ ದತ್ತ ಏನು ಬರೀತೀರಿ ಲಂಬಕೋನ ತ್ರಿಭುಜ ಎ ಬಿ ಸಿಯಲ್ಲಿ ಯಲ್ಲಿ ಕೋನಾ ಎ ಬಿ ಸಿ ತೊಂಬತ್ತು ಡಿಗ್ರಿ ಅಂತ ಬರೆದ್ರೆ ಇಲ್ಲಿ ಸಾಧನೀಯದಲ್ಲಿ ಏನು ಬರೀತೀರಿ ಕೋನ ಎ ಬಿ ಸಿ ತೊಂಬತ್ತು ಡಿಗ್ರಿ ಅಂತ ವಿಲೋಮದಲ್ಲಿ ಬರಿತಾ ಇದ್ದೀರಿ ಅಂದರೆ ದತ್ತ ಸಾಧನೆಯ ಆಯಿತು ಇನ್ನು ಸಾಧನೆಯ ಇಲ್ಲೇನು ಬರೀತೀರಿ ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್ ಎ ಸಿ ಕೊಡು ಸಿ ಎ ಸ್ಕ್ವಯರ್ ಅಂತ ಬರೆದ್ರೆ ಇಲ್ಲಿ ಏನಂತ ಬರೀತೀರಿ ದತ್ತವನ್ನು ತ್ರಿಭುಜ ಎ ಬಿ ಸಿ ಯಲ್ಲಿ ಎ ಸಿ ಸ್ಕ್ವಯರ್ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್ ಅಂತ ಬರಿತೀರಿ ಅಂದರೆ ನೋಡಿ ಈ ದತ್ತ ಸಾಧನೀಯ ಆಯಿತು ಈ ಸಾಧನೀಯ ದತ್ತ ಆದರೆ ಇದಕ್ಕೆ ಇದನ್ನು ನಾವು ವಿಲೋಮ ಪ್ರಮೇಯ ಅಂತ ಕರಿತೀವಿ ಪ್ರಮೇಯ ಎಷ್ಟು ಮುಖ್ಯವೋ ವಿಲೋಮ ಪ್ರಮೇಯ ಕೂಡ ಅಷ್ಟೇ ಮುಖ್ಯ ಆಗತ್ತೆ ಇದನ್ನು ತಾವುಗಳು ಗಮನಿಸಬೇಕು ಅಂತ ಹೇಳ್ತಾ ಇದ್ದೀನಿ ಈಗ ಇಷ್ಟೆಲ್ಲ ಆಯ್ತಲ್ಲ ಮಕ್ಕಳೇ ಒಂದು ವಿಶೇಷವಾದಂತಹ ಒಂದು ಗುಣವನ್ನು ಒಂದು ಲೆಕ್ಕವನ್ನು ನಾವು ನೋಡೋದಾದರೆ ನೋಡಿ ಇಲ್ಲೊಂದು ಲಂಬ ಕೋನ ತ್ರಿಭುಜ ಇದೆ ಆ್ಯಸ್ ಆ ಕೋನ ಎ ಬಿ ಸಿ ತೊಂಬತ್ತು ಡಿಗ್ರಿ ಆಗಿರಲಿ ಮಕ್ಕಳೇ ಎರಡನೇದಾಗಿ ನಾವು ಒಂದು ಲಂಬ ಹೇಳ್ಕೊಳ್ಳೋಣ ಬಿ ಡಿ ಎನ್ನು ಎ ಸಿ ವಿಕರಣಕ್ಕೆ ಲಂಬವನ್ನು ನಾವು ಹೇಳ್ಕೊಂಬಿಡೋಣ ಹೇಳ್ಕೊಂಡ್ಬಿಟ್ಟು ಈಗ ಒಂದು ಕೆಲಸ ಮಾಡೋಣ ಮಕ್ಕಳೇ ಈ ಎಲ್ಲ ಬಾಹುಗಳ ಅಳತೆಗಳನ್ನು ಈ ರೀತಿ ಬರೆಯೋಣ ಈ ಎ ಬಿ ಅನ್ನೋ ಬಾಹುವಿನ ಅಳತೆ ಇದೆಯಲ್ಲ ಅದನ್ನು ಸಣ್ಣ ಅಕ್ಷರದಿಂದ ಸಿ ಮಾನಗಳಾಗಿರಲಿ ಅದು ಚಿತ್ರದಲ್ಲೂ ಬರ್ತಾ ಇದೆ ನೋಡಿ ಬಿ ಸಿ ಅಳತೆಯನ್ನು ಎ ಅಂತಲೂ ಸಿ ಎ ಅಳತೆಯನ್ನು ಬಿ ಅಂತಲೂ ಕಡೆಯದಾಗಿ ಈ ಬಿ ಡಿ ಅಳತೆಯನ್ನು ನಾವು ಪಿ ಮಾನಗಳು ಅಂತ ತೆಗೆದುಕೊಂಬೋಣ ಈ ಸಣ್ಣ ಅಕ್ಷರಗಳೆಲ್ಲಾದರೂ ನೀವು ಕಂಡ್ರೆ ರೇಖಾ ಗಣಿತದಲ್ಲಿ ಅದು ಆ ರೇಖಾಖಂಡಗಳ ಉದ್ದಗಳು ಅಂತ ನೀವು ತಿಳ್ಕೋಬೇಕು ಹಾಗಾದರೆ ಏನನ್ನು ಗೊತ್ತಾ ಮಕ್ಕಳೇ ನೋಡಿ ಎಷ್ಟು ಚೆನ್ನಾಗಿದೆ ಈ ಒಂದು ವಿಚಾರ ಒನ್ ಓವರ್ ಪಿ ಸ್ಕ್ವಯರ್ ನೋಡಿ ಅಂದರೆ ಒನ್ ಓವರ್ ಬಿ ಡಿ ಸ್ಕ್ವಯರ್ನ ಕಂಡು ಹೋಗ್ತಾ ಇದ್ದೀವಿ ಈಸ್ ಈಕ್ವಲ್ ಟು ಅದು ಯಾವುದಕ್ಕೆ ಸಮ ಆಗಿರುತ್ತೆ ಅಂದರೆ ಒನ್ ಓವರ್ ಎ ಸ್ಕ್ವಯರ್ ಅಂದರೆ ಒನ್ ಓವರ್ ಬಿ ಸ್ಕ್ವಯರ್ ಪ್ಲಸ್ ಒನ್ ಓವರ್ ಸಿ ಸ್ಕ್ವಯರ್ ದಟ್ ಈಸ್ ಒನ್ ಓವರ್ ಎ ಬಿ ಸ್ಕ್ವಯರ್ ಅಂತ ಪ್ರೂವ್ ಮಾಡಬೇಕು ಎಷ್ಟು ಚೆನ್ನಾಗಿದೆ ಅಲ್ವಾ ಇದಕ್ಕೆ ಒಂದು ಹೆಸರನ್ನು ಏನಾದರೂ ಕೊಡ್ತೀರಾ ಮಕ್ಕಳೇ ಇದನ್ನು ಯಾವ ಪ್ರಮೇಯ ಅಂತ ಕರೆಯೋಣ ಇದಕ್ಕೆಲ್ಲ ವಿಚಾರಗಳು ನಿಮಗೆ ಗೊತ್ತಿದೆ ಇದೆಲ್ಲ ವ್ಯುತ್ಕ್ರಮಗಳಲ್ವಾ ಹಾಗಾಗಿ ಇದನ್ನು ನಾವು ವ್ಯುತ್ಕ್ರಮ ಪೈಥಾಗರಸ್ ಪ್ರಮೇಯ ರೆಸಿಪ್ರೋಕಲ್ ಪೈಥಾಗರಸ್ ತೀರಂ ಅಂತ ನಾವಾದರೂ ಇದನ್ನು ಕರೆಯೋಣ ಈಗ ನೋಡಿ ಸಾಧನೆ ಎಷ್ಟು ಚೆನ್ನಾಗಿದೆ ಅಂದರೆ ನಾನಾ ರೀತಿ ಸಾಧನೆಗಳಿದೆ ಇದಕ್ಕೆ ಆದರೆ ನಾವೀಗ ವಿಸ್ತೀರ್ಣದ ಕಲ್ಪನೆಯ ಸಹಾಯದಿಂದ ಇದನ್ನು ಸಾಧಿಸೋಣ ಅದಕ್ಕೆ ಒಂದು ಕೆಲಸ ಮಾಡೋಣ ಈ ಲಂಬಕೋನ ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ವಿಸ್ತೀರ್ಣ ಹೆಂಗೆ ಕಂಡು ಹೇಳಿ ಅರ್ಧ ಇಂಟು ಪಾದ ಇಂಟು ಎತ್ತರ ಪಾದವನ್ನು ಬಿಸಿ ಮಾಡ್ಕೊಂಬಿಟ್ರೆ ಇದೇ ಎತ್ತರ ಆಗುತ್ತೆ ಹಾಗಾಗಿ ಹಾಫ್ ಎ ಸಿ ಆಗೋಯ್ತು ಅಥವಾ ಇದು ನೀವಿಕರಣವನ್ನು ಕೂಡ ನಾವು ಪಾದ ಮಾಡ್ಕೋಬೋದಲ್ವಾ ಆವಾಗ ಬಿ ಡಿ ಅನ್ನೋದು ಎತ್ತರ ಆಗೋದ್ರಿಂದ ಇಟ್ ಇಸ್ ಆಲ್ಸೋ ಈಕ್ವಲ್ ಟು ಹಾಫ್ ಬಿ ಪಿ ಅಂತಲೂ ನಾವು ಕರಿಬೋದು ಸೊ ವಿ ಗಾಟ್ ದ ರಿಸಲ್ಟ್ ಒನ್ ಓವರ್ ಸಿ ಸ್ಕ್ವೈರ್ ಪ್ಲಸ್ ಒನ್ ಓವರ್ ಎ ಸ್ಕ್ವೈರ್ ಈಸ್ ಈಕ್ವಲ್ ಟು ಒನ್ ಓವರ್ ಪಿ ಸ್ಕ್ವೈರ್ ಬಂದೇ ಬಿಡ್ತು ನೋಡಿ ಎ ಸಿ ಪಿ ಯಾವ್ದು ನೋಡ್ಕೊಳ್ಳಿ ಎ ಅಂದರೆ ಬಿ ಸಿ ಬಾವಿನ ಉದ್ದ ಇ ಬಾವಿನ ಉದ್ದ ಸೊ ಒನ್ ಓವರ್ ಸಿ ಸ್ಕ್ವಯರ್ ಪ್ಲಸ್ ಒನ್ ಓವರ್ ಎ ಸ್ಕ್ವಯರ್ ಅಂದರೆ ಒನ್ ಓವರ್ ಪೀಸ್ ಕರ್ ಇದನ್ನು ಪೈಥಾಗ್ರಸ್ ಪ್ರಮೇಯದ ವ್ಯುತ್ಕ್ರಮ ಅಂತ ಹೇಳ್ಬೋದು ಇನ್ನೂ ಸಾಕಷ್ಟು ಬೇರೆ ಬೇರೆ ರೀತಿಯಾಗಿ ಇದನ್ನು ಪ್ರೂವ್ ಮಾಡ್ತಾರೆ ತಾವು ದಯವಿಟ್ಟು ಪ್ರಯತ್ನ ಮಾಡಿ ಅಂತ ಹೇಳ್ತಾ ನಿಮಗೆ ಶುಭವನ್ನು ಕೋರ್ತಾ ಮತ್ತೊಂದು ಲೆಕ್ಕಕ್ಕೆ ಹೋಗ್ತಾ ಇದ್ದೀನಿ ಮಕ್ಕಳೇ ಇದು ಏನಿರ್ಬೋದು ಹೇಳಿ ಇದು ಈ ಚಿತ್ರ ನೋಡಿದ ತಕ್ಷಣ ಹೆಂಗೆ ನೆಪಕ ಬರ್ತಾ ಇದೆ ನಾಲ್ಕು ಬಾಹುಗಳು ಸಮವಾಗಿದೆ ಅಭಿಮುಖ ಬಾಹುಗಳು ಸಮಾನಾಂತರವಾಗಿದೆ ನಾಲ್ಕು ಕೋನಗಳು ಸಮವಾಗಿಲ್ಲ ಇದನ್ನು ಏನಂತ ಕರಿತೀರಿ ಹೌದು ವಜ್ರಾಕೃತಿ ಅಂತ ಇದನ್ನು ಕರಿತೀವಿ ಸೊ ಎ ಬಿ ಸಿ ಡಿ ಅನ್ನೋದು ವಜ್ರಾಕೃತಿ ಇಲ್ಲಿ ಎ ಸಿ ಒಂದು ಕಾರಣ ಬಿ ಡಿ ಇನ್ನೊಂದು ಕಾರಣ ಅದೆರಡು ಪರಸ್ಪರ ಓ ಬಿಂದುವಿನಲ್ಲಿ ಛೇದಿಸ್ತಾ ಇದೆ ಇಲ್ಲಿ ನೋಡಿ ಇಲ್ಲೆಲ್ಲ ತಂಬಡ್ಗಿರಿ ಇದೆ ಹಾಗಾಗಿ ಪೈತಾಗ್ರಸ್ ಪ್ರಮೇಯವನ್ನು ಸ್ವಲ್ಪ ಅನ್ವಯಿಸಿಬಿಟ್ರೆ ಎಂಥ ಒಂದು ಫಲಿತಾಂಶ ಸಿಗತ್ತೆ ಗೊತ್ತಾ ನೋಡಿ ಎ ಸಿ ಸ್ಕ್ವಯರ್ ಪ್ಲಸ್ ಬಿ ಡಿ ಸ್ಕ್ವಯರ್ ಮಾಡಿದರೆ ಅದು ನಾಲ್ಕು ಎ ಬಿ ಸ್ಕ್ವಯರ್ಗೆ ಸಮ ಅಂತೆ ಅಥವಾ ನಾಲ್ಕು ಬಿ ಸ್ಕ್ವಯರ್ ಬಿ ಸಿ ಸ್ಕ್ವೇರ್ ಸಿ ಡಿ ಸ್ಕ್ವಯರ್ ಯಾವುದು ಬೇಕಾದ್ರೂ ಹೇಳಿ ಭಾಳ ಸುಲಭ ಮಕ್ಕಳೇ ಏನಿಲ್ಲ ಬಿಟ್ಟು ನೋಡಿ ಹಾಗಾಗಿ ಇದನ್ನು ಹಿಂಗೆ ಬರಿಬೋದು ಮಕ್ಕಳೇ ಈ ಫೋರ್ ಎ ಬಿ ಸ್ಕ್ವಯರ್ ಅನ್ನೋ ಬದಲು ಅದನ್ನು ಬಿಡಿಸ್ಬಿಟ್ಟೇ ಬರಿಯೋದಾದರೆ ಹಾಗೆ ಹೋಯ್ತಲ್ಲ ಮಕ್ಕಳೇ ಏನಪ್ಪ ಅಂದರೆ ಆ ಚಿತ್ರಗಳನ್ನು ಯಾಕೆ ನಾವು ಸರಿಯಾಗಿ ಹಾಕೋದೇ ಇಲ್ಲ ಆ ವಜ್ರಾಕೃತಿನ ಹೆಂಗೆ ಹಾಕೋದು ಅನ್ನೋದನ್ನ ನಾನು ನಿಮ್ಮ ಮುಂದೆ ಈಗ ವ್ಯಕ್ತಪಡಿಸ್ತಾ ಇದ್ದೀನಿ ಫಸ್ಟ್ ಏನು ಮಾಡಬಿಡಿ ಈ ರೀತಿ ಒಂದು ಕರಣವನ್ನು ಹೇಳ್ಕೊಂಬಿಡಿ ಇದು ಎಷ್ಟು ಉದ್ದ ಬೇಕಾದ್ರೂ ಹೇಳ್ಕೊಳ್ಳಿ ಎ ಸಿ ಅಂತ ಹೆಸರು ಕೊಡಿ ಇದಕ್ಕೆ ಮಧ್ಯ ಬಿಂದುವನ್ನು ಗುರ್ತು ಹಾಕ್ಕೊಳ್ಳಿ ಓ ಅಂತ ಹೆಸರು ಕೊಡಿ ಮತ್ತು ಇಲ್ಲಿ ಒಂದು ಲಂಬವಾಗಿ ಮತ್ತೊಂದು ರೇಖೆಯನ್ನು ಹೇಳ್ಕೊಳ್ಳಿ ಇದಕ್ಕೆ ಮತ್ತೊಂದು ಕರಣ ಇದು ಬಿ ಡಿ ಇದು ಇಲ್ಲಿ ಬಿ ಓಡಿಗೆ ಸಮ ಆಗಿರಬೇಕು ಮಕ್ಕಳೇ ಮತ್ತು ಬಿ ಓ ಅನ್ನೋದು ಎ ಓಗೆ ಸಮ ಆಗಿರಬಾರ್ದು ಆಗಿ ಹೇಳ್ಕೊಳ್ಳಿ ಈಗೆಲ್ಲ ಶೃಂಗಗಳನ್ನು ಸೇರಿಸ್ಕೊಂಡು ಬಂದ್ಬಿಡಿ ತಗೊಳ್ಳಿ ನಿಮ್ಮ ವಜ್ರಾಕೃತಿ ಹೌದಾ ಸ್ಕೇಲು ಪೆನ್ಸಿಲ್ ಇಟ್ಕೊಂಡೇನೆ ಚಿತ್ರಗಳನ್ನು ನಾವು ಎಳೆಯಬೇಕು ಹಾಗಾಗಿ ಅಭ್ಯಾಸ ಎರಡು ಪಾಯಿಂಟ್ ಐದರಿಂದ ಒಂದು ಲೆಕ್ಕವನ್ನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಆರನೇ ಲೆಕ್ಕ ಯಾವ ತ್ರಿಭುಜ ಹೇಳಿ ಇದು ಇದೆಂಥ ತ್ರಿಭುಜ ಹೇಳಿ ನೋಡಿ ಅರುವತ್ತು ಅರುವತ್ತು ಡಿಗ್ರಿ ಇದೆ ಅಂದರೆ ಇದು ಆಗಲೇಬೇಕು ಸಮಬಾಹು ತ್ರಿಭುಜ ಆಗೋಯಿತು ಇಲ್ಲಿ ಪ್ರತಿಯೊಂದು ಬಾಹುವಿನ ಅಳತೆಯನ್ನು ಎ ಅಂತ ಇಟ್ಕೊಳ್ಳೋಣ ಈಗ ಈ ರೀತಿ ಶೃಂಗದಿಂದ ಒಂದು ಪಾದಕ್ಕೆ ಲಂಬ ಹೇಳಿದ್ರೆ ಆ ಲಂಬ ಏನು ಮಾಡುತ್ತೆ ಪಾದವನ್ನು ದ್ವಿಭಾಗಿಸ್ಬಿಟ್ಬಿಡ್ತದೆ ಹಾಗಾಗಿ ಇದು ಎ ಟು ಆಯಿತು ಇದು ಕೂಡ ಎ ಟು ಆಯಿತು ಎರಡು ಕೋನ ತ್ರಿಭುಜ ಇದೆ ಪೈತಾಗ್ರಸ್ ಪ್ರಮೇಯ ಅಪ್ಲೈ ಮಾಡೋಣ ಬನ್ನಿ ಇವಾಗ ಪೈತಾಗ್ರಸ್ ಪ್ರಮೆ ಯಾವುದಾದ್ರೂ ತ್ರಿಭುಜ ತೊಗೊಳ್ಳಿ ಪೈತಾಗ್ರಸ್ ಪ್ರಮೆ ಅಪ್ಲೈ ಮಾಡಿ ಒಂದು ಸ್ವಲ್ಪ ಸುಲಭ ರೂಪಕ್ಕೆ ತೊಗೊಂಬನ್ನಿ ಲಾಸ್ ಆ ತೊಗೊಳ್ಳಿ ಎಲ್ಲ ಸುಲಭ ರೂಪಕ್ಕೆ ತಂದುಬಿಟ್ರೆ ನೋಡಿ ನಮಗೆ ತ್ರೀ ಎ ಸ್ಕ್ವಯರ್ ಬೈ ಫೋರ್ ಹೆಚ್ ಕ್ವಯರ್ ಆಗೋಯಿತು ವರ್ಗ ಮೂಲ ತೊಗೊಂಬಿಡಿ ರೂಟ್ ತ್ರೀ ರೂಟ್ ಆಫ್ ತ್ರೀ ಎ ಸ್ಕ್ವಯರ್ ಬೈ ಫೋರ್ ಈಸ್ ಹೆಚ್ಚಾಯಿತು ರೂಟ್ ತ್ರೀ ಹೊರಡೆ ಹಾಗೆ ಇಟ್ಕೊಂಬಿಡಿ ಎ ಸ್ಕ್ವಯರ್ಗೆ ಎ ವರ್ಗ ಮೂಲ ನಾಲ್ಕಕ್ಕೆ ಎರಡು ಸೌದೆ ಫೋರ್ ಎತ್ತರ ಹೆಚ್ಚಂದರೆ ಎತ್ತರ ಒಂದು ತ್ರಿಭುಜದಲ್ಲಿ ಅದರ ಎತ್ತರವು ಎಷ್ಟಿರುತ್ತಪ್ಪ ಅಂದರೆ ಎ ಇಂಟು ರೂಟ್ ತ್ರೀ ಬೈ ಟೂ ಆಗಿರುತ್ತೆ ಹಾಗಾಗಿ ಯಾವುದೇ ಒಂದು ಸಮಬಾಹು ತ್ರಿಭುಜ ತಗೊಳ್ಳಿ ಮಕ್ಕಳೇ ಆ ಎತ್ತರ ಎಷ್ಟಿರುತ್ತೆ ಅಂದರೆ ಈ ಎತ್ತರವೂ ಈ ಲಂಬವು ಎಲ್ಲವೂ ಸಮ ಆಗಿದ್ದೇ ಇರುತ್ತೆ ಒಂದೊಂದು ಎತ್ತರ ಎಷ್ಟಿರುತ್ತೆ ಅಂದರೆ ಎ ಇಂಟು ವರ್ಗ ಮೂಲ ಮೂರು ಡಿವೈಡೆಡ್ ಬೈ ಎರಡು ಎ ಅಂದರೆ ಪ್ರತಿ ಬಾಹುವಿನ ಅಳತೆ ಅನ್ನೋದನ್ನ ತಾವು ದಯವಿಟ್ಟು ಮರಿಬೇಡಿ ಹಾಗಾಗಿ ಮಕ್ಕಳೇ ಇವತ್ತಿನ ಅವಧಿಯಲ್ಲಿ ನಾವೇನೆಲ್ಲ ಕಲ್ತಿದ್ದೀವಿ ನೋಡಿ ಪೈತಾಗ್ರಸ್ ಪ್ರಮೇಯದ ಸಾಧನೆ ಅದರ ವಿಲೋಮ ಹಾಗೂ ಎರಡು ಮಾದರಿ ಲೆಕ್ಕಗಳನ್ನು ಅರ್ಥ ಮಾಡಿಕೊಂಡೆವು ಅಲ್ವಾ ಮಕ್ಕಳೇ ಇದುವರೆಗೆ ಒಟ್ಟಾರೆ ಹೇಳೋದಾದರೆ ಮಕ್ಕಳೇ ನಾವು ಅಧ್ಯಾಯ ಎರಡು ತ್ರಿಭುಜಗಳಲ್ಲಿ ಒಂಬತ್ತು ಪ್ರಮೇಯಗಳಿದೆ ಹೌದಾ ಆ ಒಂಬತ್ತು ಪ್ರಮೇಯಗಳನ್ನು ಅರ್ಥ ಮಾಡಿಕೊಂಡಿದ್ದೀವಿ ನಾವು ಮುಂದಿನ ತರಗತಿಯಲ್ಲಿ ಇನ್ನೊಂದು ತರಗತಿ ಇದೆ ಮಕ್ಕಳೇ ಈ ಅಧ್ಯಾಯಕ್ಕೆ ಅಲ್ಲಿ ನಾವು ಏನು ಮಾಡೋಣ ಅಂತಂದರೆ ಎರಡು ಪಾಯಿಂಟ್ ಆರು ಬರ್ತಕ್ಕಂಥ ಲೆಕ್ಕಗಳನ್ನು ನಾವು ಅರ್ಥ ಮಾಡಿಕೊಳ್ಳೋಣ ಮನೆ ಕೆಲಸ ಮಾಡ್ತಿರಲ್ವ ಬರ್ಕೋತಿರೋಲ್ವ ಹೋಮ್ವರ್ಕನ್ನು ಏನು ಮಾಡಬೇಕು ಅಂತ ನೋಡಿ ನಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಐದು ಮಾದರಿ ಲೆಕ್ಕಗಳಿದೆ ಅವುಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ನಿಮ್ಮ ಪರ್ಟಿಕ್ಯುಲರ್ ಒಂದು ಕ್ಲಾಸರ್ ಬುಕ್ನಲ್ಲೇನೆ ನೀಟಾಗಿ ಬರೆದು ನಿಮ್ಮ ನಿಮ್ಮ ಟೀಚರ್ಸ್ಗೆ ದಯವಿಟ್ಟು ತೋರಿಸಿ ಅಂತ ಹೇಳ್ತಾ ಅವುಗಳನ್ನು ಒಮ್ಮೆಯಾದರೂ ನೀವು ಬರೀರಿ ಅಂತ ಹೇಳ್ತಾ ಇದ್ದೀನಿ ಹಾಗಾಗಿ ತಮಗೆಲ್ಲರಿಗೂ ಕೂಡ ಅಭಿನಂದನೆಗಳು ಹಾಗೂ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಮಕ್ಕಳೇ ನಾನು ಹೋಗಿ ಬರ್ತೀನಿ ನಮಸ್ಕಾರ